ಆಮೇಲೆ ಹಸಿ ಪಚಡಿ ಏನ್ ಕೊಡ್ತೀವಿ ಅದು ಫೈಬರ್, ಹೌದು, ಮೊಸರು ಕೊಡ್ತೀವಿ ಅದು ಪ್ರೊಬಯೋಟಿಕ್ಸ್. ಹೌದು ಸರ್, ಒಂದು ಮನುಷ್ಯಂಗೆ ಇದು ಕಂಪ್ಲೀಟ್ ಡಯಟ್ ಅಂತ ನಾನು ಕೇಳಿದೀನಿ ಸರ್, ಯಾಕಂದ್ರೆ ನಾನು ಡಯಟ್ ಮಾಡ್ತಾ ಇದ್ದೆ. ಇವಾಗ ಇದು ರುಬ್ಕೊಂಡ್ ಬಂದಿದ್ದೀನಿ, ರೆಡಿ ಆಗಿದೆ. ನಾನು ಹೇಳ್ದಂಗೆ ನಮ್ ತಾಯಿ ಹೇಳ್ದಂಗೆ ಅಬ್ಡ ಜಬ್ಡ ರುಬ್ಕೋಬೇಕು. ಇವಾಗ ಇದರಲ್ಲೇ ಸರ್ ಇರೋದು ಮ್ಯಾಜಿಕ್. ಏನಂದ್ರೆ ಇವಾಗ ನೋಡಿ ಸರ್, ಸಾಂಬಾರ್ ಪೌಡರ್ ಆದ್ಮೇಲೆ ಗಮ ಹೆಂಗಾಯ್ತು ಸರ್, ಈ ಸ್ಟೇಜ್ ಅಲ್ಲಿ ನಾವ್ ಇವಾಗ ಕಾಳು ಸೇರಿಸ್ಕೊಂಡ್ಬಿಡೋಣ ಸರ್. ಏನ್ ಬೇಯಿಸಿರ್ತೀವಲ್ಲ ಆ ಕಾಳು ಹಾಕೊಂಡ್ಬಿಡೋಣ. ಗ್ರೇವಿ ಸ್ಟೈಲ್ ಅಲ್ಲಿ ನಿಂತಿದೆ. ಹೌದು ಸರ್, ಗ್ರೇವಿ ಸ್ಟೈಲ್ ಅಲ್ಲಿ ಮಾಡ್ತೀವಿ. ಇವಾಗ ನೋಡಿ ಸರ್, ಇದು ಮುದ್ದೆ ಮುದ್ದೆ ಆಗಿಲ್ಲ ನಾನು ಹೇಳ್ದಂಗೆ. ಸ್ವಲ್ಪ ನೀರ್ ಸೇರಿಸ್ಕೊಂಡ್ರೆ ತಿಂದ ತಕ್ಷಣ ಮುಖದಲ್ಲಿ ಒಂದು ಮುಗುಳ್ ನಗೆ ಬರ್ಬೇಕು, ನಗು ಬರ್ಬೇಕು, ಖುಷಿ ಆಗ್ಬೇಕು, ಸಮಾಧಾನ ಆಗ್ಬೇಕು ನಾಲ್ಗೆಗೆ. ಆಹಾ ನೋಡ್ರಿ, ಸಾಕಾದಾಗಿ ಅದ್ಭುತವಾದ ಒಂದು ರೊಟ್ಟಿ, ಈ ತರ ಕಾಳು ಪಲ್ಯ, ಆಮೇಲೆ ಇಲ್ಲೆಲ್ಲ ಶೇಂಗಾ ಚಟ್ನಿ ಇದೆ. ನಮಸ್ಕಾರ ವಿಶ್ವ ಬಂಧುಗಳೇ. ಊಟ ಊಟ ರುಚಿನೂ ಕೊಡಬೇಕು, ಆರೋಗ್ಯನೂ ಕೊಡಬೇಕು. ಈ ಥರದ ಊಟ ಎಷ್ಟು ಸಿಗುತ್ತೆ ನಿಮಗೆ, ಎಲ್ಲಿ ಸಿಗುತ್ತೆ? ಹೋಟ್ಲ್ಗಳಲ್ಲಿ ಎಸ್ಪೆಷಲಿ ಬಹಳ ವಿರಳ, ಬಹಳ ಕಷ್ಟ. ಎಷ್ಟು ಹುಡುಕಿದ್ರೂ ರುಚಿ ಅಂತೂ ಇರುತ್ತೆ, ಆದರೆ ಆರೋಗ್ಯಕ್ಕೆ ಪೂರಕ ಅಂತ ಹೇಳೋದಕ್ಕೆ ನಮಗೆ ಮನಸ್ಸಾಗಲ್ಲ. ಕೆಲವು ಹೋಟ್ಲ್ಗಳಲ್ಲಿ ಎಸ್ಪೆಷಲಿ ನಮಗೆ ಉತ್ತರ ಕರ್ನಾಟಕದ ಹೋಟ್ಲು, ಆ ಒಂದು ಊಟದಲ್ಲಿ ಆರೋಗ್ಯನೂ ಇರುತ್ತೆ, ರುಚಿನೂ ಇರುತ್ತೆ. ಅದಕ್ಕಾಗಿ ಇವತ್ತು ಕಾಮ್ ಡೌನ್ ಕೆಫೆ, ಸುಷ್ಮಾ ಮೇಡಮ್ ಅವರು ಅದ್ಭುತವಾದ ಒಳಕಲ್ ಚಿತ್ರಾನ್ನ, ಎಣಗಾ ಬದನೆಕಾಯಿ ಪಲ್ಯ ತೋರಿಸಿದರು. ಇವತ್ತು ಬನ್ನಿ, ನಮ್ಮ ಊಟದ ಜೊತೆಗೆ ಆರೋಗ್ಯನೂ ಇರಬೇಕು ಪಲ್ಯದಲ್ಲಿ, ಅಂಥ ಒಂದು ಪಲ್ಯ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ಕಾಳು ಪಲ್ಯ, ಹೆಸರುಕಾಳು ಪಲ್ಯ, ಆ್ಯಂಟಿ ಆಕ್ಸಿಡೆಂಟ್ ಉಳ್ಳ, ರೋಗ ನಿರೋಧಕ ಶಕ್ತಿ ಉಳ್ಳ, ನಿಮ್ಮ ರಕ್ತ ಕಣಗಳಿಗೆ ಒಳ್ಳೆಯ ಒಂದು ಆಹಾರ ಅದು. ಗರ್ಭಿಣಿ ಸ್ತ್ರೀಯರು ಹೇಳ್ತಾರಂತೆ ಹೆಸರುಕಾಳದ ತಿಂಡಿ ಅಂತ. ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಿಮಗೆ ತೋರಿಸಿರೋ ರೆಸಿಪಿ ಇದು. ಬನ್ನಿ, ಕಾಮ್ ಡೌನ್ ಕೆಫೆಯ ಕಾಳು ಪಲ್ಯ ನೋಡ್ಬಿಡೋಣ. ನಮಸ್ಕಾರ. ನಮಸ್ತೆ ಸರ್. ಒಳಕಲ್ ಚಿತ್ರಾನ್ನ, ಎಣಗಾಯ ಬದನೆಕಾಯಿ ರೂವಾರಿಗಳು ಅಂತಾರಲ್ಲ ಹಂಗೆ, ಎಷ್ಟು ಅದ್ಭುತವಾಗಿ ಮಾಡ್ತಾ ಹೋಗ್ತಿದ್ರಿ. ಚೆನ್ನಾಗಿದೆ, ಜನಗಳು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಾಮೆಂಟ್ಸ್ ಈಗ ಬರ್ತಿರ್ಬೋದಿಲ್ಲ ನಿಮ್ಗೆ ಆಗ್ಲಿ. ಹೌದು ಸರ್, ಚೆನ್ನಾಗಿದೆ. ಎಣ್ಣೆಗಾಗೋಸ್ಕರ ಬಂದಿದ್ದಾರೆ ಈ ವಾರ, ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಪ್ರಭುಗೆ ತುಂಬಾ ಕಾಲ್ಸ್ ಅಂತೆ. ಅಲ್ಲ, ಅದ್ ನೋಡಿದ್ರೆ ಬಾಯಿ ನೀರು ಬರಂಗಿತ್ತು ಅದು. ಅದಕ್ಕೆ ನಾನು ಇವತ್ತು ಅದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಅಂದ್ರೆ ಒಂದು ಕಾಳು ಪಲ್ಯ ಇದ್ದೇ ಇರ್ತದೆ. ಹೌದು, ಹೆಸರು ಕಾಳು ಪಲ್ಯ ಖಂಡಿತ. ಸೊ ನಿಮ್ಮ ಹೋಟ್ಲ್ ಅಂದ್ರೆ ನಮಗೆ ರಾಣೆಬೆನ್ನೂರು ಕದ್ರಮಂಡಲ್ಗೆ ಅಲ್ಲ, ಆ ಶೈಲಿ ಸಿಗುತ್ತೆ ನಿಮ್ಮ ಅಡಿಗೆಯಲ್ಲಿ. ಹಾಗಾಗಿ ಬಂದಿದೀವಿ ಕಾಳು ಪಲ್ಯ. ಈ ಕಾಳು ಪಲ್ಯ ಹೇಗೆ ವಿಶೇಷ ಸರ್? ನಾನು ಕಾಳು ಪಲ್ಯಗಿನ ಮುಂಚೆ ನಮ್ಮ ಥಾಲಿ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ನಾವು ಹೆಂಗೆ ಬ್ಯಾಲೆನ್ಸ್ ಮಾಡಿದ್ದೀವಿ ಅಂದರೆ, ನಮಗೆ ಗೊತ್ತು ರೊಟ್ಟಿ ಕಾರ್ಬ್ಸ್, ಕಾಳು ಪಲ್ಯ ಪ್ರೋಟೀನ್ಸ್, ತರಕಾರಿ ಪಲ್ಯ ಫೈಬರ್, ಆಮೇಲೆ ಹಸಿ ಪಚಡಿ ಏನು ಕೊಡ್ತೀವಿ ಅದು ಫೈಬರ್, ಹೌದು, ಮೊಸರು ಕೊಡ್ತೀವಿ ಅದು ಪ್ರೊಬಯೋಟಿಕ್ಸ್. ಹೌದು ಸರ್, ಒಂದು ಮನುಷ್ಯಂಗೆ ಇದು ಕಂಪ್ಲೀಟ್ ಡಯಟ್ ಅಂತ ನಾನು ಕೇಳಿದೀನಿ ಸರ್, ಯಾಕಂದ್ರೆ ನಾನು ಡಯಟ್ ಮಾಡ್ತಾ ಇದ್ದೆ. ಹಂಗಾಗಿ ಒಬ್ರು ನ್ಯೂಟ್ರಿಷನಿಸ್ಟ್ ಹೇಳಿದ್ದಾರೆ ಬೇಸಿಕ್ಸ್, ಒಂದ್ ಹೊತ್ತಿನ ಊಟಕ್ಕೆ ಇಷ್ಟಿದ್ರೆ ಬ್ಯಾಲೆನ್ಸ್ ಡಯಟ್ ಅಂತಾರೆ. ಸೊ ನಮ್ದ ಬ್ಯಾಲೆನ್ಸ್ ಡಯಟ್ ಅಲ್ಲಿ ಪ್ರೋಟೀನ್ ಅಂಶ ಈ ಕಾಳು ಪಲ್ಯ ಮತ್ತೆ ಚಟ್ನಿ ಪುಡಿ, ಬಟ್ ನಾನು ಇವತ್ತು ಕಾಳು ಪಲ್ಯ ತೋರಿಸ್ತಾ ಇದ್ದೀನಿ. ಹೌದು ಸರ್. ವೀಕ್ಷಕರೇ, ಭಾನುವಾರ ಭಾನುವಾರ ನಾವು ಡಾಕ್ಟರ್ ಎಸ್ ಎಂ ರಾಜು ಅವರು ಕುತ್ಕೊಂಡು ಇವೆಲ್ಲ ಕೇಳ್ತಾ ಇದ್ವಿ ನೋಡಿ. ಇವತ್ತು ಇವರಿಗೆ ಯಾವ್ದು ಪ್ರೊಬಯೋಟಿಕ್, ಯಾವ್ದು ಪ್ರೋಟೀನ್ ಎಲ್ಲ ಗೊತ್ತಿದೆ. ಇನ್ನೇನ್ ಬೇಕು? ಸೂಪರ್, ಊಟ ಮಾಡಿದ್ರೆ ಆರೋಗ್ಯ ಬರ್ಬೇಕು. ಹೌದು ಸರ್. ಕಾಳು ಪಲ್ಯ ನೋಡೋಣ. ಓಕೆ ಸರ್, ಇವತ್ತು ಹೆಸರು ಕಾಳು ಪಲ್ಯ ಮಾಡ್ತಾ ಇದೀವಿ ಸರ್. ದಿನ ಕಾಳು ಬದಲಾಗ್ತಾ ಇರತ್ತೆ. ನಾವು ಹುರುಳಿ ಕಾಳು, ರಾಜ್ಮಾ, ಆಮೇಲೆ ಅಲ್ಸಂದೆ, ಬಿಳಿ ಅಲ್ಸಂದೆ, ಆಮೇಲೆ ಬ್ರೌನ್ ಕಲರ್ ಬರತ್ತಲ್ಲ ಅಲ್ಸಂದೆ, ಇದೆಲ್ಲ ವೇರಿಯೇಷನ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಉತ್ತರ ಕರ್ನಾಟಕ ಸ್ಟೈಲ್ ನ ದಿನ ಎಣ್ಣೆಗಾಯಿ ಪಲ್ಯ ಇರಲೇಬೇಕು, ದಿನ ಹೆಸರು ಕಾಳು ಪಲ್ಯ ಇರಲೇಬೇಕು. ಬಟ್ ಬೇಜಾರಾಗತ್ತೆ ಸರ್, ಎಷ್ಟು ದಿನ ತಿಂತಾರೆ ಹೇಳಿ. ಬೇಜಾರಾಗ್ಬೋದು, ಈಗ ನಾವು ಅದನ್ನೇ ಹುಡ್ಕೊಂಡ್ ಬರ್ತೀವಲ್ಲ. ಹೌದೌದು, ಸೊ ನೋಡೋಣ. ಹೆಸರು ಕಾಳನ್ನ ನೀವು ಮಾಡ್ತಾ ಮಾಡ್ತಾ ಎಲ್ಲ ಅಳತೆ ಹೇಳ್ಬಿಡಿ. ಸರ್, ನಾನು ಇವಾಗ 3 ಕೆಜಿ ಅಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. 3 ಕೆಜಿ ಅದನ್ನು ಓವರ್ ನೈಟ್ ಸೋಕ್ ಮಾಡ್ತೀವಿ. ಸೋಕ್ ಮಾಡಿ ಬೆಳಗ್ಗೆ ಕುಕ್ಕರಲ್ಲಿ ಹಾಕಿ 1 ವಿಸಲ್ ಬೇಯಿಸ್ಕೊಂಡಿದ್ದೀವಿ ಆಗಲೇ, ಅದು ರೆಡಿ ಇದೆ. ನೆಕ್ಸ್ಟ್ ನಾನು ಇದಕ್ಕೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೋತೀನಿ ಸರ್. ಸಿಂಪಲ್ ಮಸಾಲ, ನಮ್ಮ ಕೆಫೆ ಮ್ಯಾಜಿಕ್ ಮಸಾಲ ಇದು. ಸೇಮ್ ನಾವು ಜುಣ್ಕಕ್ಕೆ ಹಾಕಿದ್ದೆ. ನಾನಿವತ್ತೊಂದು 200 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ತಗೋತಾ ಇದ್ದೀನಿ, ಒಂದು 300 ಗ್ರಾಮ್ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಓಕೆ, 300 ಗ್ರಾಮ್ ಬೆಳ್ಳುಳ್ಳಿ, 300 ಗ್ರಾಮ್ ಹಸಿಮೆಣಸಿನ್ಕಾಯಿ. ಹೌದು ಸರ್. ನೋಡ್ಕೊಂಡ್ಬಿಡೋಣ. ಇದಕ್ಕೇನೆ ನಾನು ಇವಾಗ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೋತೀನಿ. ಇದು ಪ್ರಾಬಬ್ಲಿ ಸಿಂಪ್ಲೆಸ್ಟ್ ಮಸಾಲೆ ಸರ್ ಇದು. ನಾನು ಇದನ್ನ ರುಬ್ಕೊಂಡ್ ಬಂದ್ಬಿಡ್ತೀನಿ.
ಇವಾಗ ಇದು ರುಬ್ಕೊಂಡ್ ಬಂದಿದ್ದೀನಿ, ರೆಡಿ ಆಗಿದೆ. ನಾನು ಹೇಳ್ದಂಗೆ, ನಮ್ಮ ತಾಯಿ ಹೇಳ್ದಂಗೆ ಅಬಡ ಜಬಡ ರುಬ್ಕೋಬೇಕು. ಓಕೆ ಸರ್, ಇದು ಬರೀ ಮಸಾಲೆ ಇಷ್ಟೇ ಇದಕ್ಕೆ, ಸಿಂಪಲ್ ಸರ್, ಬೇರೆ ಏನೂ ಇಲ್ಲ. ಕಾಳು ಪಲ್ಯ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಸರ್. ಸರ್, ಇವತ್ತು ನಾನು ಹೇಳ್ದಂಗೆ 3 kg ಹೆಸರು ಕಾಳು ಮಾಡ್ತಾ ಇದ್ದೀವಿ. ನೀವು ನಾನು ಹೇಳೋ ಪ್ರಪೋರ್ಷನ್ಗೆ ನಿಮ್ಮ ಮನೆ ಇದಕ್ಕೆ ತಕ್ಕಂಗೆ ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಓ, ಅದು ಮ್ಯಾಥ್ಸ್ ಆರ್ಥಮೆಟಿಕ್ ತರ. ಅಷ್ಟೇ ಸರ್, 3 kg ಮನೇಲಿ ಎಷ್ಟು ಅಳ್ತಿರುತ್ತೆ ಅಷ್ಟೇ ಡೌನ್ಗ್ರೇಡ್ ಮಾಡ್ಕೊಂಡ್ರೆ ಆಯ್ತು. ಹೌದು, ರೇಷಿಯೋ ಅಂಡ್ ಪ್ರಪೋರ್ಷನ್ ನೋಡ್ಕೊಂಡ್ಬಿಟ್ರೆ ಆಗೋಯ್ತು. ರೇಷಿಯೋ ನೋಡ್ಕೊಂಡ್ಬಿಟ್ರೆ ಆಯ್ತು. ಇವಾಗ ನಾವು ಅಡುಗೆ ಜೊತೆ ಮ್ಯಾಥ್ಸ್ ಕೂಡ ಹೇಳ್ಕೊಡ್ತಾ ಇದ್ದೀವಿ ಸರ್. ಸರ್, ಇವತ್ತು ಒಂದು 250 ml ಅಷ್ಟು ಆಯಿಲ್ ತೊಗೊಳ್ಳೋಣ. ಕಾಳಿನ ಪಲ್ಯ ಜಾಸ್ತಿ ಬೇಕಾಗಲ್ಲ ಸರ್. ಹೌದು, ನಾವು 3 kg ಮಾಡಿದ್ರು ಇದು ಆಕ್ಚುಲಿ ಕಡಿಮೆನೆ. 3 kg ಅಂದ್ರೆ ಎಷ್ಟು ಜನ ಊಟ ಮಾಡ್ತಾರೆ? ಒಂದು 80 ಸರ್ವಿಂಗ್ಸ್ ಆಗುತ್ತೆ ಸರ್. 80 to 100 ಸರ್ವಿಂಗ್ಸ್ ಆಗುತ್ತೆ. ಓಕೆ ಸರ್, ಇವಾಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ 1 spoon ಅಷ್ಟು ಸಾಸಿವೆ ಹಾಕೊಂಡ್ಬಿಡೋಣ. ಆಮೇಲೆ 1 spoon ಅಷ್ಟು ಜೀರಿಗೆ ಹಾಕೊಂಡ್ಬಿಡೋಣ. ಆಮೇಲೆ 50 g ಅಷ್ಟು ಕರಿಬೇವು. ಇವಾಗ ಯಾವಾಗ ಕರಿಬೇವು ಒಂದು ಸ್ವಲ್ಪ ಚಟಪಟ ಅಂದಮೇಲೆ ಕರಿಬೇವು ಸಾಸಿವೆ ಎಲ್ಲ. ಸರ್, ನಾನು 3 kg 1 kg ಅಷ್ಟು ಟೊಮ್ಯಾಟೊ ಈರುಳ್ಳಿ ಹಾಕೋತಾ ಇದ್ದೀನಿ ಸರ್. 3 kg 1 kg ಈರುಳ್ಳಿ? ಹೌದು ಸರ್. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಅಷ್ಟು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋತೀನಿ. ನಾವಿವಾಗ ಇದಕ್ಕೆ ತಕ್ಕಂಗೆ ಸ್ವಲ್ಪ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಸರ್. ಯೂಶ್ವಲಿ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳೋದು. ಎಣ್ಣೆ ಕಾದಿತ್ತು ಹಾಗಾಗಿ ಫ್ಲೇಮ್ ಒಂದು ಸ್ವಲ್ಪ ಲೋ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಉಪ್ಪು ಬಿಲ್ಡ್ ಮಾಡ್ತಾ ಹೋಗೋಣ ಸರ್. ಪ್ರತಿಯೊಂದು ಇದನ್ನ ಬೇತಾ ಬೇತಾ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡ್ ಬರ್ತೀನಿ. ಕಾಳು ಪಲ್ಯ ಬ್ಲೆಂಡ್ ಆದಷ್ಟು ಒಳ್ಳೇದು. ಅದಕ್ಕೆ ಇವಾಗ 1 1/2 spoon ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಈರುಳ್ಳಿಗೆ. ಇವಾಗ ನೋಡ್ಬೋದು ಸರ್, ನಾವು ಚೆಕ್ ಮಾಡಿದ್ರೆ ಹಸಿ ವಾಸನೆ ಹೋಗ್ತಾ ಇದೆ ಈರುಳ್ಳಿದು. ನಾವು ಮಾಡೋ ಕಾಳು ಪಲ್ಯಕ್ಕೆ ಮೇನು ಟೊಮ್ಯಾಟೊ. ನಾವು ಆಪಲ್ ಟೊಮ್ಯಾಟೊ ಹಾಕೊಂಡಿದೀವಿ. 1 kg ಈರುಳ್ಳಿಗೆ 2 kg ಅಷ್ಟು ಟೊಮ್ಯಾಟೊ. ಇವಾಗ ಇದರಲ್ಲೇ ಸರ್ ಇರೋದು ಮ್ಯಾಜಿಕ್. ಏನಂದ್ರೆ ಟೊಮ್ಯಾಟೋನ ಫುಲ್ಲು ಮ್ಯಾಶ್ ಆಗೋ ಅಷ್ಟು ಬೇಯಿಸ್ಕೋಬಾರ್ದು. ಒಂದ್ ಸ್ವಲ್ಪ ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಕಾಳು ಪಲ್ಯ ಅಲ್ಲಿ ಮೇನು. ಸೊ ನಾ ದಟ್ ಒನ್ ಥಿಂಗ್ ನಾವು ಮನ್ಸಲ್ಲಿ ಇಟ್ಕೊಂಡು ಮಾಡ್ತೀವಿ. ತುಂಬಾ ಮ್ಯಾಶ್ ಆಗ ಬಿಡಲ್ಲ. ನಾನು ಇವಾಗ ಉಪ್ಪು ಬಿಲ್ಡ್ ಮಾಡ್ಕೋತೀನಿ ಇದಕ್ಕೆ ಇನ್ನೊಂದ್ಸ್ವಲ್ಪ ಹಾಕೋತಾ ಇದ್ದೀನಿ. 1 spoon ಅಷ್ಟು ಹಾಕೋತಾ ಇದ್ದೀನಿ. ಇವಾಗ ಇದು ರುಚಿಗೆ ತಕ್ಕಷ್ಟು ಹಾಕೊಳ್ತಾ ಹೋಗ್ಬೋದು ಸರ್. ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ. ಯಾವಾಗಲೂ ಕಾಳು ಪಲ್ಯ ಟೊಮ್ಯಾಟೊ ಜಾಸ್ತಿ ಹಾಕೊಂಡಷ್ಟು ಸರ್. ಇದೊಂದು 4 to 5 minutes ಮಾಡ್ಬೇಕು ಸರ್. ಆರ್ಡರ್ ಬಂತಾರೆ ಈಗ ಈ ಮಧ್ಯ ಸರ್? ನಾಳೆ ಇದೆ ಸರ್, ಒಂದು ಗೃಹ ಪ್ರವೇಶದ ಆರ್ಡರ್ ಇದೆ. 250 ಜನಕ್ಕೆ ಮಾಡ್ತಾ ಇದೀವಿ ಊಟ. ಅದನ್ನು ತಗೊಳ್ತೀರಾ ಆರ್ಡರ್ ಸಾತರ? ಹೌದು ಸರ್, ಮಾಡ್ತೀವಿ ಗೃಹ ಪ್ರವೇಶ ಸರ್. ಅಂದ್ರೆ ನಾವು ಏನಂದ್ರೆ ನಮ್ಮ ನೀಶ್ ಏನಿದೆ ಅಲ್ಲ, ನಾವು ಅದನ್ನ ಮಾತ್ರ ಮಾಡೋದು. ಅಂದ್ರೆ ಈಗ ನಾವು ಉತ್ತರ ಕರ್ನಾಟಕದ ಊಟ, ಜೋಳದ ರೊಟ್ಟಿ ಊಟ, ಚಪಾತಿ ಮಾಡ್ತೀವಿ. ಚಪಾತಿ ಕೊಡ್ತೀವಿ, ಫುಲ್ಕಾ ಕೊಡ್ತೀವಿ, ಬೇಸ್ಡ್ ಆನ್ ಆರ್ಡರ್. ಆರ್ಡರ್ ಉತ್ತರ ಕನ್ನಡದ ಊಟ ಬೇಕು ಅಂದ್ರೆ ನೀವು ಪರ್ಫೆಕ್ಟ್ ಕ್ಯಾಟರಿಂಗ್. ಹೌದು ಸರ್, ಅನ್ಬಹುದು. ಯಾಕಂದ್ರೆ ನಾವು ಗೋಧಿ ಉಗ್ಗಿನೂ ಮಾಡ್ತೀವಿ ಇಲ್ಲಿ. ಅದೇ ಅದೇ, ಓ ಗೋಧಿ ಉಗ್ಗಿ. ನೀವು ಗೋಧಿ ಉಗ್ಗಿ ತೋರಿಸ್ಬೇಕು, ನಮ್ಗೆ ಬೇಕಾದ ರೆಸಿಪಿ. ಖಂಡಿತ ಸರ್, ಮಾಡೋಣ. ಗೋಧಿ ಉಗ್ಗಿ ಎಲ್ಲ ನಮ್ಮಜ್ಜಿ ಊರಲ್ಲಿ ಕುಟ್ಟಿ ಕುಟ್ಟಿ ಮಾಡೋದು ಗೋಧಿನ. ಇವಾಗ ಆಗಲ್ಲ, ವಯಸ್ಸಾಗಿದೆ ಅಂತ. ಗಟ್ಟಿ ನಮ್ಮ ಅಜ್ಜಿ ಎಷ್ಟು ದಿನ ಗಟ್ಟಿ ಇತ್ತಲ್ಲ, ಅಷ್ಟು ದಿನ ಕುಟ್ಟಿ ಕುಟ್ಟಿನೇ ಮಾಡಿರೋದು. ನಿಮ್ಮ ಕದ್ರಮಣ್ಣಿ ಊರಲ್ಲಿ ನಿಮ್ಮ ಹಳ್ಳಿ ಮನೆ? ಹೌದು. ಆ ಅಡಿಗೆ ಮನೆಯಲ್ಲಿ ಒಂದ್ಸಲ ಅಡಿಗೆ ಮಾಡಿ ನೋಡ್ಬೇಕು. ಬರ್ಬೇಕು ನೋಡಂತ ಊರು ಸರ್. ನೀವು ಕದ್ರಮಣ್ಣಿ ಬಂದಿದ್ದೀರಲ್ಲ? ಬಂದಿದ್ದೀನಿ. ಆಂಜನೇಯ ದೇವಸ್ಥಾನ ತೋರಿಸ್ಬಿಟ್ಟು ಅಲ್ಲೇ ಒಂದು ಅಡಿಗೆ ಮಾಡಿ ನೋಡೋಣ. ನಿಮ್ಮ ಅಜ್ಜಿ ಕೈಲಿ ಅಡಿಗೆ ಮಾಡ್ತೀನಿ. ಖಂಡಿತ ಸರ್. ಸರ್, ಇವಾಗ ಇದು ಟೊಮ್ಯಾಟೊ ಆಗಿದೆ. ಈಗ ಸರ್, ಇದು ಏನಂದ್ರೆ ಮೇನು, ನಾವು ಯೂಶಲಿ ಬೇರೆದಕ್ಕೆಲ್ಲ ಈ ರುಬ್ಬಿರೋ ಮಸಾಲ ಎಣ್ಣೆ ಹಾಕೋತೀವಿ ಹಸಿ ವಾಸನೆ ಹೋಗ್ಲಿ ಅಂತ. ಬಟ್ ಕಾಳು ಪಲ್ಯಾಗ ಮಾತ್ರ ನಾವು ಸ್ವಲ್ಪ ಹಸಿದ ಹಾಗೇನು ಇರ್ಬೇಕು, ಆಮೇಲೆ ಇದು ರೋಸ್ಟ್ ಆಗಿದ್ದು ಬರ್ಬೇಕು ಅಂತ ಹೇಳಿ ಈರುಳ್ಳಿ ಟೊಮ್ಯಾಟೊ ಹಾಕೊಂಡ್ಮೇಲೆ ಹಾಕೋತೀನಿ ನಾನು ಇದನ್ನ. ಇಷ್ಟು ಡೀಟೇಲ್ ಆಗಿ ತೋರಿಸಿದ್ಮೇಲೆ ಮನೇಲಿ ಅಡಿಗೆ ಗೊತ್ತಿರೋರು ಈಸಿಯಾಗಿ ಮಾಡ್ಕೋಬಹುದು. ಸ್ವಲ್ಪ ಇದನ್ನ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸರ್. ಇವಾಗ ನೋಡಿ, ನೀವು ಇದು ನೋಡ್ತಾ ಇರ್ಬೋದು, ಇದರ ಘಮ ಹೇಗಿದೆ ನೋಡಿ. ಹೌದು, ನೀವು ಇದು ಆ ಮಸಾಲೆ ರುಬ್ಕೊಂಡಿದ್ದು ಹಾಕೊಂಡಲ್ಲ, ಚೇಂಜ್ ಆಯ್ತು. ಹೌದು. ಇವಾಗ ನಾನು ಇದಕ್ಕೆ 1 2 spoon ಅಷ್ಟು ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ. 2 spoon? ಹೌದು ಸರ್. ಅರ್ಶಿನ ಪುಡಿ ನಡೆಯುತ್ತೆ ಸರ್, ಅವ್ರವ್ರ ಇಷ್ಟಕ್ಕೆ ತಕ್ಕಂಗೆ. ವೆರಿ ಗುಡ್ ಫಾರ್ ಹೆಲ್ತ್. ವೆರಿ ಗುಡ್ ಫಾರ್ ಹೆಲ್ತ್. ಹೌದು.
ಇವಾಗ ಇದು ಬೇಸ್ ಮಸಾಲ ರೆಡಿ ಆಗಿದೆ ಸರ್. ನಾವು ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ ಆ್ಯಡ್ ಮಾಡ್ಕೊಳ್ಳೋದಂದ್ರೆ ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ? ಎಸ್, ಸಾಂಬಾರ್ ಪುಡಿ. ಇದು ತೇಜು ಸಾಂಬಾರ್ ಪುಡಿ ಯೂಸ್ ಮಾಡೋದು ನಾವು. ಸೊ ನಮ್ಮ ವೀಕ್ಷಕರಿಗೂ ಈಸಿ ಆಗುತ್ತೆ. ಹೌದು ಸರ್, ತೇಜು ಸಾಂಬಾರ್ ಪುಡಿ ಅಂದ್ಬಿಟ್ರೆ ತಂದ್ಬಿಟ್ಟು ಮಾಡ್ಕೊಂಡ್ಬಿಡ್ಬೋದು. ಹೌದು ಸರ್. ನಾನು ಇವಾಗ ಇದಕ್ಕೆ ಒಂದು 3 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೋತಾ. 3 ಸ್ಪೂನ್? 3 ಸ್ಪೂನ್. ಸೊ 8 ಕೆಜಿ, ಸಾರಿ 3 ಕೆಜಿ, 3 ಕೆಜಿ ಕಾಳಿಗೆ 3 ಸ್ಪೂನ್ ಅಷ್ಟು. 3 ಸ್ಪೂನ್ ಲೆಕ್ಕ ಇಟ್ಕೊಂಡ್ಬಿಡ್ಬೋದು. ಹೌದು ಸರ್. ಇವಾಗ ನೋಡಿ ಸರ್, ಸಾಂಬಾರ್ ಪೌಡರ್ ಆದ್ಮೇಲೆ ಘಮ ಹೆಂಗಾಯ್ತು? ಹೌದು, ಇನ್ಸ್ಟೆಂಟ್ ಆಗಿ ಗೊತ್ತಾಗ್ಬಿಡತ್ತೆ ನಿಮಗೆ ಚೇಂಜ್ ಆಗಿದೆ ಅಂತ. ಈಗ ಮತ್ತೆ ಉಪ್ಪು ಹಾಕೊಂಡು, ಮತ್ತೆ ಉಪ್ಪು ಸ್ವಲ್ಪ ಸ್ವಲ್ಪ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತೀನಿ. ಹೌದು ಹೌದು. ನಾನು ಇದು ಇವಾಗ ಒಲೆ ಕಡಿಮೆ ಮಾಡ್ಕೊಂಡಿದ್ದೀನಿ. ಉರಿ ಕಡಿಮೆ ಆಯ್ತು? ಹೌದು ಸರ್, ಉರಿ ಕಡಿಮೆ ಮಾಡಿ ಸ್ವಲ್ಪ ನೀರು ಹಾಕೋತೀನಿ ಇದಕ್ಕೆ. ಇವಾಗ ಒಂದು ನಾನು ಈ ಸ್ಟೇಜಲ್ಲಿ ಒಂದು 1/2 ಲೀಟರ್ ಅಷ್ಟು ಹಾಕೋತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ಸರ್, ನಾನು ಹೇಳ್ದಂಗೆ ಸ್ವಲ್ಪ ಟೊಮ್ಯಾಟೊ ಹೋಳುಗಳೆಲ್ಲ ಹೀಗಿದ್ರೆ ಚೆನ್ನಾಗಿರುತ್ತೆ. ಒಂದು ಕುದಿ ಬಂದರೆ ಇದಕ್ಕೆ ನಾನು ಕಾಳು ಹಾಕೊಂಡು ಬಿಡ್ತೀನಿ. ಓಕೆ ಸರ್, ಈ ಸ್ಟೇಜ್ ಅಲ್ಲಿ ನಾವ್ ಇವಾಗ ಕಾಳು ಸೇರಿಸ್ಕೊಂಡ್ಬಿಡೋಣ ಸರ್. ಏನ್ ಬೇಯಿಸಿರ್ತೀವಲ್ಲ ಆ ಕಾಳು ಹಾಕೊಂಡ್ಬಿಡೋಣ. ಎಷ್ಟು ವಿಸಿಲ್ ಹಾಕೊಂಡಿರ್ತೀನಿ? ಒಂದು ವಿಸಿಲ್. ಒಂದೇ ವಿಸಿಲ್ ಅಲ್ಲ. ಇವಾಗ ನಾವೇನಾಗುತ್ತೆ ಸರ್, ಇದು ಈ ಕನ್ಸಿಸ್ಟೆನ್ಸಿ ಇರೋದ್ರಿಂದ ನಾವ್ ಇವಾಗ್ಲೇನೆ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಮ್ಯಾಶ್ ಆಗತ್ತೆ. ಸೊ ನಾವೀಗ ಏನ್ ಮಾಡೋಣ ಅಂದ್ರೆ, ಈ ಸ್ಟೇಜ್ ಅಲ್ಲಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ಸರ್. ಇಲ್ಲೇ ನಾವು ನೀರ್ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಗ್ರೇವಿ ಸ್ಟೈಲ್ ಅಲ್ಲಿ ಮಾಡ್ತೀವಿ. ಆಮೇಲೆ ಇನ್ನೊಂದು, ನಾವ್ ಇದಕ್ಕೆ ಟೇಸ್ಟ್ ಎನ್ಹಾನ್ಸರ್ಸ್ ಎಲ್ಲ ಏನು ಹಾಕಲ್ಲ ಸರ್. ಕೆಲವೊಂದ್ ಗ್ರೇವಿಗಳಿಗೆ ಗೋಡಂಬಿ ಹಾಕ್ತಾರೆ, ಆಮೇಲೆ ಹಾಕೋರು ಕೆಲವೊಬ್ರೆಲ್ಲ ಕೆಲವೊಂದ್ ಗ್ರೇವಿಸ್ಗೆ ಮೊಸರು ಹಾಕ್ತಾರೆ. ನಾವು ಏನಕ್ಕೆ ಹಾಕಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ವೀಗನ್ಸ್ ಬರ್ತಾರೆ ಸರ್, ತುಂಬಾ ಜನ ವೀಗನ್ಸ್ ಬರ್ತಾರೆ. ಹಂಗಾಗಿ ನಾವು ತುಪ್ಪ ಆಗ್ಲಿ ಬೆಣ್ಣೆ ಆಗ್ಲಿ ಇದನ್ನ ಗ್ರೇವಿಗಳು ಎನ್ಹಾನ್ಸ್ ಮಾಡಕ್ ಹಾಕೊಳ್ಳಲ್ಲ, ಕುಡ್ಕೊಂಡ್ ಬರ್ತಾರೆ ಸರ್ ವೀಗನ್ಸ್. ಹೌದು, ವೀಗನ್ಸ್ ಅಂದ್ರೆ ಶಾಖಾಹಾರಿಗಳು. ಶುದ್ಧ ಶಾಖಾಹಾರಿಗಳು, ಬರೀ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್. ಪ್ಲಾಂಟ್ ಬೇಸ್ಡ್. ಇದಕ್ಕೆ ಇನ್ನೂ ಒಂದ್ ಸ್ವಲ್ಪ ನಾನು ನೀರ್ ಸೇರಿಸ್ಕೊತೀನಿ ಸರ್. ಹೌದು ಸರ್, ಇದಕ್ಕೆ ಈ ಸ್ಟೇಜ್ ಅಲ್ಲಿ ನಾನು ಇನ್ನೂ ಒಂದ್ ಸ್ವಲ್ಪ ನೀರ್ ಹಾಕೋತಾ ಇದೀನಿ. ಒಂದ್ 1/2 ಲೀಟರ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ. ನಾವೇನು ಖಾನಾವಳಿಗಳಲ್ಲಿ ನೋಡ್ತೀವಿ, ಹೌದು ಸರ್, ಅದೇ ಇವತ್ತು ಇಲ್ಲಿ ನಮಗೆ ಸಿಗ್ತಾ ಇದೆ. ಹೌದು ಸರ್, ಕಾಳು ಪಲ್ಯ. ಬಟ್ ಜನ ಪ್ರಿಫರ್ ಮಾಡೋದು ಗ್ರೇವಿನೆ, ಜೋಳದ ರೊಟ್ಟಿ ಜೊತೆ ಬ್ಲೆಂಡ್ ಕರೆಕ್ಟ್ ಆಗಿ ಆಗುತ್ತೆ. ಸ್ವಲ್ಪ ಗ್ರೇವಿ ಇದ್ರೆ ರೈಸ್ ಗೂ ಚೆನ್ನಾಗಿರ್ತದೆ. ಹೌದು ಸರ್, ಎಷ್ಟೋ ಜನ ನಮ್ದು ರೈಸ್ ಜೊತೆ ಸಾಂಬಾರ್ ಬಿಟ್ಟು ಪಲ್ಯಗಳೇ ತಿನ್ಕೊಂಡು ಹೋಗ್ತಾರೆ ಚೆನ್ನಾಗಿರತ್ತೆ ಅಂತ. ಇಂಗ್ರೀಡಿಯಂಟ್ ಸೆಪರೇಟ್ ಸೆಪರೇಟ್ ಇರೋದ್ರಿಂದ ನಾವು ಕಾಳು ಲಾಸ್ಟ್ ಹಾಕೋತೀವಲ್ಲ ಅದು ಬ್ಲೆಂಡ್ ಆಗ್ಬೇಕಂದ್ರೆ ನಾವ್ ಇನ್ನೊಂದು 10 ಮಿನಿಟ್ಸ್ ಆರು ಕುಚ್ಕೋಬೇಕಾಗತ್ತೆ ಇದನ್ನ. ಇವಾಗ ನೋಡಿ ಸರ್, ಇದು ಮುದ್ದೆ ಮುದ್ದೆ ಆಗಿಲ್ಲ ನಾನು ಹೇಳ್ದಂಗೆ, ಸ್ವಲ್ಪ ನೀರ್ ಸೇರಿಸ್ಕೊಂಡ್ರೆ ಸರ್. ಇದು ನಾನು ಇವಾಗ ಬೇಯೋದಕ್ಕೆ ಅಂತ ಇದನ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 10-15 ಮಿನಿಟ್ಸ್ ಅಷ್ಟು ನೋಡ್ಕೊಂಡು ಬೇಯಿಸ್ಬೇಕಾಗತ್ತೆ. ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೋತೀನಿ ಸರ್. ಸರ್, ಇವಾಗ ನಾವು ಇದು ಬೇಯಿಸ್ಕೊಳಕ್ ಇಟ್ಕೊಂಡ್ವಿ ಅಲ್ಲ ಸರ್, ಇದು 10-15 ಮಿನಿಟ್ಸ್ ಆಗಿದೆ. ನಾವು ನೋಡ್ಬೋದು ಇದು ಚೆನ್ನಾಗಿ ಕುದಿ ಬಂದು ಬ್ಲೆಂಡ್ ಆಗಿದೆ ಸರ್ ಇದು ಚೆನ್ನಾಗಿ. ನಾನು ಈ ಸ್ಟೇಜಲ್ಲಿ ಏನು ಮಾಡ್ಕೋತೀನಿ, ಈಗ ನಾನು ಒಲೆ ಆಫ್ ಮಾಡ್ಕೋತೀನಿ ಅಂತ ನನಗೆ ಗೊತ್ತಲ್ಲ ಸರ್. ನಾನು ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಗಾರ್ನಿಶ್ ಮಾಡ್ಕೊಳ್ಳೋಕ್ಕೆ ಅಂದಾಜ್ ಮೇಲೆ ಒಂದಿಷ್ಟು ಕೊತ್ತಂಬರಿ ಹಾಕೋತೀನಿ ಫ್ಲೇವರ್ಗೆ, ಅಷ್ಟೇ ಕಾಯಿ ಹಾಕೋತೀನಿ. ಇದಾಕೊಂಡು ಒಲೆ ಆರಿಸ್ಬಿಟ್ಟು ಒಂದ್ 2 ನಿಮಿಷ ಬಿಟ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಅಬ್ಬಾ ನೋಡ್ರಿ, ಇದನ್ನ ನಾವು ತೋರಿಸ್ಲೇಬೇಕು. ಯಾಕಂದ್ರೆ ಈ ಕಾಳು ಪಲ್ಯಗೆ ಬಂದಿರೋದು ಇಷ್ಟು ಗ್ರೇವಿ ಕಾಳು ಪಲ್ಯ ಇದು ಇಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರ ಬರ್ತದೆ ಹೇಗೆ ಗಮ್ಮ ಬರ್ತದೆ ನನಗೆ. ಅದ್ಭುತವಾದ ಕಾಳು ಪಲ್ಯ. ಆಮೇಲೆ ರೊಟ್ಟಿ, ಈ ರೊಟ್ಟಿಯ ಬಗ್ಗೆ ನಾವು ಹೇಳಲೇಬೇಕು.
ಎಷ್ಟು ಸಾಫ್ಟಾಗಿ, ಇಷ್ಟು ಒಂದು ಪೇಪರ್ ಥರ ಇದೆ. ಈ ರೊಟ್ಟಿ ಸಿಗೋದು ಕಷ್ಟ, ಇಷ್ಟು ಒಂದು ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಕಾಮೆಂಟ್ ಹಾಕಿದರು, ರೊಟ್ಟಿ ಏನೂ ಚೆನ್ನಾಗಿಲ್ಲ ಅಂತ. ನನಗೆ ಗೊತ್ತಿಲ್ಲ ಯಾವ ಆ್ಯಂಗಲಿಂದ ನೋಡಿದ್ರೋ, ಯಾವ ರೀತಿ ಅದನ್ನು ಸವಿದ್ರೋ ಗೊತ್ತಿಲ್ಲ, ಬಟ್ ಅದ್ಭುತವಾಗಿ ಈ ರೊಟ್ಟಿಗೋಸ್ಕರ ಹುಡ್ಕೊಂಡು ಹೋಗ್ತೀನಿ ನಾನು. ಇಷ್ಟು ಸಾಫ್ಟಾಗಿದೆ, ಹಾಂ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಹಿಂಗಿರ್ಬೇಕು ರೊಟ್ಟಿ. ಇದನ್ನು ತಿಂದ ನಂತರ ದಯವಿಟ್ಟು ನೀವು ಕಾಮೆಂಟ್ಸ್ ಹಾಕಿ. ಅದ್ಭುತವಾಗಿದೆ. ಈಗ ನಾನು ಈ ಕಾಳು ಪಲ್ಯನ ಒಂದು ಸ್ವಲ್ಪ ಹಾಕ್ಕೊಂಡು, ಕಾಳು ಪಲ್ಯ ಹೊಟ್ಟೆಗೆ ಒಂದು ರೊಟ್ಟಿ, ಆಹಾ ತಿಂದ ತಕ್ಷಣ ಮುಖದಲ್ಲಿ ಒಂದು ಮುಗುಳ್ ನಗೆ ಬರಬೇಕು, ನಗು ಬರಬೇಕು, ಖುಷಿಯಾಗಬೇಕು, ಹಾಂ ಸಮಾಧಾನ ಆಗಬೇಕು ನಾಲ್ಗೆಗೆ. ಆಹಾ ನೋಡ್ರಿ, ಸಾಕಾದಾಗ ಅದ್ಭುತವಾದ ಒಂದು ರೊಟ್ಟಿ, ಈ ಥರ ಕಾಳು ಪಲ್ಯ, ಆಮೇಲೆ ಇಲ್ಲೆಲ್ಲ ಶೇಂಗಾ ಚಟ್ನಿ ಇದೆ, ಬೆಂಡೆಕಾಯಿ ಪಲ್ಯ ಕೂಡ ಕೊಟ್ಬಿಟ್ಟಿರಿ ಇವತ್ತು, ಒಂದೊಂದಿನ ಒಂದು ಪಲ್ಯ ಅಂತ ರೀ. ಆಹಾ ಗುಳುಗುಳುಮಂತ ರೊಟ್ಟಿ ಮೇಲೆ ರೊಟ್ಟಿ ತಿಂದ್ಬಿಡ್ತೀವಿ. ರಾಜ ರಾಣಿ ಸೈನಿಕ ಅಂತ ತಟ್ಟೆ, ಊಟದ ತಟ್ಟೆ ಇದೆ, ಪ್ಲೇಟ್ ಮೀಲ್ಸ್ ರೊಟ್ಟಿದು. ರಾಜ ರಾಣಿ ಸೈನಿಕ ಇಂಥದ್ದೊಂದು ಊಟ ಸಿಕ್ಕರೆ ಯಾರು ಬಿಡ್ತಾರೆ? ಅದು ನಮ್ಗೆ ಇವತ್ತಿನ ಕಾಲದಲ್ಲಿ ಎಲ್ಲ ಕಡೆಗೆ ಕಲಬೆರಕೆ, ಸರಿಯಾದ ಒಂದು ಇಂಗ್ರೀಡಿಯೆಂಟ್ಸ್ ಇರಲ್ಲ, ನಮಗೆ ಗೊತ್ತೇ ಇರೋದಿಲ್ಲ ಆ ರೀತಿ. ಸೊ ಈ ರೀತಿ ಮಾಡಿದ್ರೆ ಅಡುಗೆ ತಿನ್ನಬೇಕು. ಆಹಾ ಸೊ ಬಂದಾಗ ಕಾಳು ಪಲ್ಯ ಕೇಳಿ ಇದ್ದರೆ ದಯವಿಟ್ಟು ಅದನ್ನ ಸೌದು ನಮ್ಗೆ ಕಾಮೆಂಟ್ ಹಾಕಿ. ಸಾಕಷ್ಟು ಇದಾವೆ ಇನ್ನು, ಕಾಯಿ ಹೋಳಿಗೆ, ಬೆಂಡೆಕಾಯಿ ಪಲ್ಯ, ಆಲೂ ಪಕೋಡ, ಗೀ ಪಡ್ಡು, ಒಂದ ಎರಡ ತೋರಿಸ್ತಾ ಹೋಗೋಣ, ಮತ್ತೆ ಸಿಗೋಣ ಮುಂದಿನ ಕೂಡ ಮುಗಿಸ್ಬಿಡ್ತೀನಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.